ಆಯುರ್ವೇದದಲ್ಲಿ ದಿನಚರ್ಯದಲ್ಲಿ ಪಂಚ ಜ್ಞಾನೇಂದ್ರಿಯಗಳ ಆರೈಕೆ ಹೇಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಪಂಚ ಜ್ಞಾನೇಂದ್ರಿಯಗಳು ಅಂದರೆ ಕಣ್ಣು, ಮೂಗು, ನಾಲ್ಗೆ, ಚರ್ಮ ಮತ್ತು ಕಿವಿ, ಈ ಅಷ್ಟರದ್ದು ಆರೈಕೆ ಹೇಗೆ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಇವತ್ತು ಅಂಜನ ಪ್ರಯೋಗ ನಾವು ಕಣ್ಣಿನ ಆರೈಕೆದಲ್ಲಿ ಹೇಗೆ ಮಾಡಬೇಕು ಅಂತ ಹೇಳಿ ತಿಳ್ಕೊಳ್ಳೋಣ. ಕಣ್ಣಿನ ತೊಂದರೆಗಳು ಯಾವ ರೀತಿ ಬರುತ್ತೆ, ಸೊ ಏನಾಗುತ್ತೆ ಅಂದರೆ, ಕೆಲವರು ಇವಾಗ ನೈಟ್ ಡ್ಯೂಟಿ ಕೆಲಸ ಮಾಡ್ತಾರೆ. ಸೊ ನೈಟ್ ಡ್ಯೂಟಿ ಕೆಲಸ ಮಾಡೋರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಡೀ ರಾತ್ರಿ ಅವರು ಜಾಗರಣೆ ಮಾಡೋದ್ರಿಂದ ಕಣ್ಣಲ್ಲಿ ಡ್ರೈನೆಸ್, ವಾತ ಜಾಸ್ತಿ ಆಗೋದ್ರಿಂದ ಕಣ್ಣಲ್ಲಿ ಡ್ರೈನೆಸ್ ಉಂಟಾಗುತ್ತೆ. ಹಾಗೆಯೇ ಹಗ್ಲೊತ್ತಲ್ಲಿ ತುಂಬ ನಿದ್ದೆ ಮಾಡೋರಿಗೆ ಏನಾಗುತ್ತೆ, ಹಗ್ಲೊತ್ತಲ್ಲಿ ತುಂಬ ನಿದ್ದೆ ಮಾಡೋರಿಗೆ ಅವ್ರ ಡ್ರೈನೇಜ್ ಸಿಸ್ಟಮ್ ಏನಿದೆ, ಲ್ಯಾಕ್ರಿಮಲ್ ಸ್ಯಾಕ್ ಡ್ರೈನೇಜ್ ಸಿಸ್ಟಮ್ ಏನಿದೆ, ಇದರಲ್ಲಿ ವ್ಯತ್ಯಾಸಗೊಳ್ಳುತ್ತೆ. ಹಾಗಾಗ್ಬಿಟ್ಟು ಕಣ್ಣಿನ ತೊಂದರೆಗಳು ಬರುತ್ತೆ. ಸೊ ಹಗ್ಲೊತ್ತಲ್ಲಿ ನಿದ್ದೆ ಮಾಡಬಾರ್ದು, ರಾತ್ರಿ ಹೊತ್ತು ಜಾಗರಣೆ ಮಾಡಬಾರ್ದು. ಈ ಮಾಡಿದ್ರೂ ಈ ರೀತಿ ತೊಂದರೆಗಳು ಬಂತು ಅಂದರೆ ಇದರ ಆರೈಕೆ ಹೇಗೆ ಮಾಡಬೇಕು, ಕಣ್ಣಿನ ಆರೈಕೆ ನಾವು ಹೇಗೆ ಮಾಡಬೇಕು ಅಂಥೇಳಿ ಆಯುರ್ವೇದದಲ್ಲಿ ಹೇಳಿರೋ ಪ್ರಕಾರ ಇವಾಗ ನೋಡೋಣ. ಸೊ ಮೊದಲನೇದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ರಾಹ್ಮಿ ಮುಹೂರ್ತದ ವಾತಾವರಣ ಏನಿದೆ ಅಂದರೆ, ಸೂರ್ಯೋದಯಕ್ಕಿಂತ ಒಂದು 96 ನಿಮಿಷ ಮುಂಚೆ ಬ್ರಾಹ್ಮಿ ಮುಹೂರ್ತ ಶುರು ಆಗುತ್ತೆ. ಈ ವಾತಾವರಣದಲ್ಲಿ ತಂಪಿನ ಅಂಶ ಏನಿದೆ ಅಂದರೆ, ಯಾವದ ಅಂಶ ಏನಿದೆ, ಹ್ಯುಮಿಡಿಟಿ ಅಂತ ಏನು ಹೇಳ್ತೀವಿ, ಅದು ಕರೆಕ್ಟಾಗಿರೋ ಪ್ರಮಾಣದಲ್ಲಿರುತ್ತೆ. ಅದು ಕಣ್ಣಿಗೆ ತುಂಬ ಹಿತ ಕೊಡುತ್ತೆ. ಹಾಗಾಗಿ ಬರೀ ಈ ಹೊತ್ತಲ್ಲಿ ಏಳೋದ್ರಿಂದ ಏನಾಗುತ್ತೆ, ಕಣ್ಣಿಗೆ ಒಂಥರ ರೆಜುವಿನೇಷನ್ ಆದಾಗ ಆಗುತ್ತೆ, ಕಣ್ಣು ತಂಪಾಗುತ್ತೆ. ಬ್ರಾಹ್ಮಿ ಮುಹೂರ್ತ ಆದಮೇಲೆ ಸೂರ್ಯೋದಯಕ್ಕೆ ಕಣ್ಣಿನ ಆರೈಕೆ ಏನಿದೆ ಇದು ಶುರು ಆಗುತ್ತೆ. ಸೊ ಕಣ್ಣಿನ ಆರೈಕೆ ಪ್ರಾಣಾಯಾಮ, ಧ್ಯಾನ ಮತ್ತು ಕಣ್ಣಿಂದು ಎಕ್ಸಸೈಸಸ್ಸು, ಇದು ನಾವು ಸೂರ್ಯೋದಯ ಶುರು ಆಗುತ್ತಲ್ಲ ಆ ಹೊತ್ತಲ್ಲಿ ಶುರು ಮಾಡಬೇಕು. ಈ ಕಣ್ಣಕ್ಕೆ ಇದು ಸೂರ್ಯನ ಉದಯದಲ್ಲಿ ಅಂದರೆ ಸೂರ್ಯೋದಯದ ಹೊತ್ತಲ್ಲಿ ಏನು ಸಣ್ಣ ರೇಸ್ ಬರುತ್ತಲ್ಲ, ಅದು ಮೈ ಮೇಲೆ ಬೀಳೋದ ಮೇಲಾಗಲಿ ಅಥವಾ ಕಣ್ಣಿನ ಮೇಲೆ, ಇದರಲ್ಲಿ ಬೀಳೋದಲ್ಲಿ ಒಂಥರ ಸ್ಪೆಷಲ್ ಎನರ್ಜಿ ಬಂದುಬಿಡುತ್ತೆ, ಅದು ಒಂಥರ ವೈಬ್ರೇಷನ್ಸ್ ತಂದುಬಿಡುತ್ತೆ. ಸೊ ಹಾಗಾಗಿ ನಾವು ಎಳೆ ಕೂಸು ಕೂಡ ಎಳೆ ಬಿಸಿಲಿಗೆ ಸ್ವಲ್ಪ ಕಾಯಿಸಿ ಅಂತ ಹೇಳಿ ಹೇಳ್ತೀವಿ. ಈ ಜಾಂಡಿಸ್ ಬಂದಿದ್ರೆ ಅದರಲ್ಲಿ ಹಿತ ಕಾಣಿಸೋದು, ಯಾಕಂದರೆ ಇದರಲ್ಲಿ ಒಂಥರ ಆ ಸ್ಪೆಷಲ್ ರೇಸಲ್ಲಿ ಆ ಒಂಥರ ಸ್ಪೆಷಲ್ ಎಫೆಕ್ಟ್ ಇರುತ್ತೆ, ಅದು ಕಣ್ಣಿಗೆ ಒಂಥರ ತುಂಬ ರಸಾಯನ ಥರ ಕೆಲಸ ಮಾಡುತ್ತೆ. ಹಾಗಾಗಿ ಎಳೆ ಕೂಸಿಗೆ, ಓದೋ ಹುಡುಗರಿಗಾಗಲಿ, ಯೌವನದಲ್ಲಾಗಲಿ, ವಯಸ್ಸಾಗಿರೋರಿಗಾಗಲಿ, ಎಲ್ರಿಗೂ ಈ ಹೊತ್ತು ತುಂಬ ಒಳ್ಳೆ ಹೊತ್ತು. ಸೊ ಕಣ್ಣು ರೇಸಲ್ಲಿ ನಾವು ನಿಂತ್ಕೊಂಡು ಕಣ್ಣಿನ ಸೂರ್ಯೋದಯ ಟೈಮಲ್ಲಿ ನಾವು ಸಣ್ಣಿನ ಬೆಳಕಲ್ಲಿ ನೋಡಿಕೊಂಡು ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಕಣ್ಣಿನ ಎಕ್ಸಸೈಸ್ಗಳೆಲ್ಲ ಮಾಡಬೇಕಾಗತ್ತೆ. 3 ರೀತಿ ಎಕ್ಸಸೈಸ್ ಮಾಡಬೇಕಾಗತ್ತೆ. 1, ಪ್ರಾಣಾಯಾಮ ಮಾಡಬೇಕು, ಧ್ಯಾನ ಮಾಡಬೇಕು, ಮತ್ತು ಕಣ್ಣಿನ ಎಕ್ಸಸೈಸ್ ಕೂಡ ಮಾಡಬೇಕಾಗತ್ತೆ. ಕಣ್ಣಿನ ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ನಾವು ಲೈಟಾಗಿ ಅಭ್ಯಂಗ ಮಾಡ್ಕೋಬೇಕಾಗತ್ತೆ. ಸೊ ಅಭ್ಯಂಗ ಮಾಡೋದ್ರಿಂದ ಏನು ಅಂತ ಹೇಳಿದ್ರೆ, ನಾವು ಅಭ್ಯಂಗ ಮಾಡಬೇಕಾದ್ರೆ ತುಪ್ಪ ತಗೊಂಡು ಕಣ್ಣು ಸುತ್ತಲೂ ಹಚ್ಕೋಬೇಕಾಗತ್ತೆ. ಇದು ಕಣ್ಣು ಸುತ್ತಲೂ ಹಚ್ಕೊಂಡು ನಾವು ಕಣ್ಣು ಸುತ್ತಲೂ ಮಸಲ್ಸ್ಗೆ ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ, ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ಸೊ ಕಣ್ಣು ರೀತಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ರೀತಿ ಕಣ್ಣಿನ ಮೇಲೆ ಕೆಳಗೆ ಕಣ್ಣು ಸುತ್ತಲೂ ಹೀಗೆ ಮಾಡಬೇಕಾಗತ್ತೆ. ಮತ್ತು ಕಣ್ಣಿನ ರೆಪ್ಪೆ ಮೇಲೆ, ಕಣ್ಣಿನ ಕೆಳಗಿನ ರೆಪ್ಪೆ ಮೇಲೆ ಈ ರೀತಿ ಎಕ್ಸಸೈಸ್ ಅಂದರೆ ಮಸಾಜ್ ಮಾಡ್ಕೊ ಅಭ್ಯಂಗ ಮಾಡ್ಕೋಬೇಕಾಗತ್ತೆ. ಇದು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಇಂಟ್ರಾ ಆಕ್ಯುಲರ್ ಪ್ರೆಷರ್ ಏನಿದೆ ಇದು ನಾರ್ಮಲ್ ಆಗಿರುತ್ತೆ. ಮತ್ತು ಕಣ್ಣಿನ ತೊಂದರೆಗಳು, ರಿಫ್ರ್ಯಾಕ್ಟಿವ್ ಎರರ್ಸ್ ಏನಿದೆ ಇದೆಲ್ಲ ಕರೆಕ್ಷನ್ ಆಗುತ್ತೆ. ಹಾಗಾಗಿ ದಿನ ಇದನ್ನು ನಾವು ಅಭ್ಯಂಗ ಮಾಡಬೇಕಾಗತ್ತೆ, ನೇತ್ರ ಅಭ್ಯಂಗ ಮಾಡಬೇಕಾಗತ್ತೆ. ಸೊ ಇನ್ನೊಂದು ಅಭ್ಯಂಗ ಮಾಡೋದು ಹೇಳಿದ್ದಾರೆ ಅಂದರೆ ಪಾದಾಭ್ಯಂಗ. ಸೊ ಕಾಲಿಗೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ಕೂಡ ಕಣ್ಣಿಗೆ ಶಕ್ತಿ ಕೊಡುತ್ತೆ, ಕಣ್ಣಿಗೆ ಹಿತ ಕೊಡುತ್ತೆ. ಸೊ ಕಾಲಿಗೆ ಕೂಡ ಅಭ್ಯಂಗ ಮಾಡಬೇಕಾಗತ್ತೆ. ನಾವು ಕಣ್ಣಿಗೆ ಏನು ಉಪಯೋಗಿಸ್ತೀವೋ ಅದನ್ನೇ ನಾವು ಕಾಲಿಗೆ ಕೂಡ ಹಚ್ಕೋಬೋದು. ಅದೇ ತುಪ್ಪನ ನಾವು ಕಾಲಿಗೆ ಕೂಡ ಹಚ್ಕೊಂಡ್ರೆ ಅದು ಕಣ್ಣಿಗೆ ಒಂದು ನಮ್ಮ ದೃಷ್ಟಿ ಶಕ್ತಿ ಏನಿದೆ ಇದು ಹೆಚ್ಚಾಗುತ್ತೆ. ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಟು ವಾಚ್ ಆವರ್ ಲೇಟೆಸ್ಟ್ ವಿಡಿಯೋಸ್.